ಇವಳೊಂದು ಎಷ್ಟು ಸರಿ ಜಾಗ ಚೇಂಜ್ ಮಾಡ್ತಾಳೆ ಅಂತಿಲ್ಲ. ಮೊದಲು ಹಟ್ಟಿಯಲ್ಲಿದ್ಲು, ಹಟ್ಟಿಯಿಂದ ಮನೆ ಎದುರು ರೂಮಿಗೆ ಶಿಫ್ಟ್ ಆದ್ಲು, ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದ್ಲು, ಇಲ್ಲಿಂದ ಅಡಿಗೆ ರೂಮಿಗೆ ಹೋದ್ಲು, ಅಡಿಗೆ ರೂಮಿಂದ ಮತ್ತೆ ಇಲ್ಲಿಗೆ ಬಂದಿದ್ದಾಳೆ. ಹೀಗಿರ್ತದೆ ನೋಡಿ ಇದು. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ. ನನಗೆ ಮತ್ತೆ ಪುಚ್ಚಕ್ಕನಿಗೆ ತುಂಬ ಇಷ್ಟ. ಪುಚ್ಚ ಇದೆ ಎಲ್ಲ ಬೂಸ ತಿನ್ನುವಾಗ ಬೂಸ ಹಾಕಿದ್ದೇನೆ ಇವರಿಗೆ. ನನಗೆ ಗೊತ್ತಿಲ್ಲ ಇವರಿಗೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ ಗಳಾಗಿದ್ದು ಕೆಲಸ ಎಲ್ಲ ಆಗಿದೆ. ತಿಂಡಿದೆಲ್ಲ ಕೆಲಸ ಆಗಿ ಸುಮ್ಮನೆ ಕೂತಿದ್ವಿ, ಯಾಕಂದರೆ ಮಳೆ ಬಂದು ಈಗ ನಿಂತಿತ್ತು. ದನಗಳದೆಲ್ಲ ಕೆಲಸ ಆಗಿದೆ. ಒಂದು 3-4 ದಿವಸ ಆಯ್ತು ಅವುಗಳನ್ನು ಬಿಡದೆ. ಹಟ್ಟಿಯಲ್ಲೇ ಈಗ ಇದ್ದಾರೆ. ಹುಲ್ಲು ಹಾಕೋದು, ಸೊಪ್ಪು ಹಾಕೋದು, ಅದೇ ಕೆಲಸ ಇವಾಗ. ಯಾ ಇನ್ನೇನೇನು ಕೆಲಸ ಉಂಟು ಅಂತ ಹೋಗ್ತಾ ಹೋಗ್ತಾ ನೋಡುವ. ಇವಳು ನೋಡಿ ಗುಂಡಿ, ಮಳೆಗಿಲ್ಲಿ ಕೂತಿರ್ತಾಳೆ ಸೋನು. ಸೋನು, ಇವಳದೇ ಮರಿ ಎರಡು ಹಟ್ಟದಲ್ಲಿರ್ದು ಇವಳು ಇನ್ನೂ ಕರ್ಕೊಂಡು ಬರಲಿಲ್ಲ. ಇವಳು ಕರ್ಕೊಂಡು ಬರೋದೇ ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಹೋಗ್ಲಿಕ್ಕೆ ಸಹ ಜಾಗ ಇಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಇಲ್ಲಾಂದರೆ ಯಾವಾಗೂ ತಗೊಂಡು ಬಂದಿರುವೆ ನಾನು ಹೋಗಿ. ಚೂನು, ಇನ್ನು ನಾನು ಅಪ್ಪನೂ ಹೋಗಿ ಸೊಪ್ಪು ತಗೊಂಡು ಬರಬೇಕು. ನಿನ್ನೆ ಸ್ವಲ್ಪ ಸೊಪ್ಪು ಉಂಟು. ಮಳೆ ಈಗ ಸ್ವಲ್ಪ ನಿಂತಿದೆ, ಅಂದರೆ ಅನಿತ ಉಂಟಷ್ಟೇ, ತುಂಬ ಜೋರು ಬರ್ತೇ ಇಲ್ಲ. ಜೋರು ಬರೋದ್ರೊಳಗೆ ಸೊಪ್ಪು ಮಾಡ್ಕೊಂಡು ತಗೊಂಡು ಬರಬೇಕು. ಇಲ್ಲಾಂದರೆ ಅದೇ ನಿಮಗೆ ಗೊತ್ತುಂಟು, ತರಲಿಕ್ಕೆ ಭಾರಿ ಕಷ್ಟ ಆಗ್ತದೆ ನೀರು ನಿಂತರೆ. ಎರಡು ಕಟ್ಟ ಸೊಪ್ಪು ಆಯಿತು. ಅಪ್ಪ ಇನ್ನೂ ಕೂಡ ಸೊಪ್ಪು ಮಾಡ್ತಾ ಇದ್ದಾರೆ. ನನಗೆ ಇನ್ನೂ ಹುಲ್ಲಾಗಬೇಕು. ಒಂದು ಗ್ಲಾಸ್ ಟೀ ಕುಡಿದು ಇನ್ನು ಹುಲ್ಲು ಮಾಡಿ ಬಂದರೆ ಮತ್ತೆ ಮಧ್ಯಾಹ್ನ ಮೇಲೆ ಹುಲ್ಲಿಗೆ ಹೋಗ್ಬೇಕು ಅಂತ ಇರೋದಿಲ್ಲ. ನಿನ್ನೆ ಸಹ ಅಷ್ಟೇ ಮಧ್ಯಾಹ್ನದೊಳಗೆ ಹುಲ್ಲು ಮಾಡಿದ್ದೆವು, ಹಾಗೆ ಮತ್ತೆ ಮಧ್ಯಾಹ್ನ ಮೇಲೆ ಹೋಗಲಿಲ್ಲ. ಇವತ್ತು ನಿನ್ನೆ ಹಾಗೆ ಮಳೆ ಇಲ್ಲ, ಆದರೆ ಮಳೆ ಉಂಟು ಮಾತ್ರ ಹನಿತಾ ಉಂಟು. ನೋಡಿ ಹೀಗೆ ಬರ್ತಾ ಉಂಟು. ಒಮ್ಮೆ ಜೋರು ಬರ್ತದೆ, ಆಮೇಲೆ ಹನಿತಾ ಇರ್ತದೆ, ಮತ್ತೆ ಒಮ್ಮೆ ಜೋರು ಬರ್ತದೆ, ಆಮೇಲೆ ಹೀಗೆ ಹನಿಯೋದು. ಲಿಟ್ರಲಿ ಚಿಕ್ಕ 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 ಹನಿ ಬೀಳ್ತಾ ಉಂಟು, ಆದರೆ ಇದು ಈ ಫೋನಲ್ಲಿ ಗೊತ್ತಾಗೋದಿಲ್ಲ ನಿಮಗೆ. ಜೂನಿ ಓಲೆ ಹತ್ರದಿಂದ ಮತ್ತೆ ರೂಮಿಗೆ ಶಿಫ್ಟ್ ಮಾಡಿದ್ದಾಳೆ ಮರಿಯನ್ನು. ನಾನು ಸೊಪ್ಪಿಂದ ಬರುವಷ್ಟರಲ್ಲಿ ಇಲ್ಲಿ ಬಂದು ಕೂತಿದ್ದಾಳೆ. ನಾನು ಅಲ್ಲಿ ಹುಡುಕಿದೆ, ನನಗೆ ಸಾಕಾಯಿತು ಬಾಕ್ಸಲ್ಲಿ ನೋಡಿ. ಮತ್ತೆ ನೋಡಿದರೆ ಇಲ್ಲಿದ್ದಾಳೆ. ಈ ಬೆಕ್ಕು ಎಷ್ಟು ಸರಿ ಮರಿಯನ್ನು ಬದಲಿಸ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಪ್ಪ ಹೇಳ್ತಾರೆ 7 ಸಲ ಬದಲಿಸ್ತದಂತೆ. ಇವಳು ನೋಡಿ, ಈಗ ಸೇಲೆ ಮಾಡ್ತಿದ್ದಾಳೆ. ಕರೆದ್ರೆ ಸಹ ಒಂದು ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಬಂದ ಗುರು ಗುರು ಕೇಳಿತ್ತು. ನೋಡಿದರೆ ಇಲ್ಲಿದ್ದಾರೆ ಇಬ್ಬರು ಸಹ, ಗುಂಡಮ್ಮ ಮತ್ತು ನನ್ನ ಜೂನಿಯಮ್ಮ. ಜೂನಿಯಮ್ಮ, ಜೂನಿಯಮ್ಮ, ಕೃಷ್ಣು. ಅವನಿಗೀಗ ಖುಷಿ, ಯಾಕೆ ಗೊತ್ತುಂಟು? ಅಮ್ಮನವರನ್ನು ಯಾರನ್ನು ಬಿಡುದಿಲ್ಲಲ್ಲ, ಹಾಗಾಗಿ ಚಂದ ಮಲಗ್ತಿರ್ತಾನೆ. ಹಾಕಿದ ಬೈ ಹುಲ್ಲು ಸಹ ತಿನ್ನಲಿಲ್ಲ, ಹುಲ್ಲು ಕೂಡ ತಿನ್ನಲಿಲ್ಲ. ಉಳಿದವರೆಲ್ಲರೂ ಹುಲ್ಲು ತಿಂತಾ ಇದ್ದಾರೆ. ಒಂದು ಕಟ್ಟ ಹುಲ್ಲು ತಂದು ಇವರಿಗೆಲ್ಲರಿಗೂ ಹಾಕಿ ಆಯ್ತು, ಎಲ್ಲರೂ ತಿಂತಾ ಇದ್ದಾರೆ. ನಾನು ಇನ್ನು 2ನೇ ಕಟ್ಟ ತರಲಿಕ್ಕೆ ಹೋಗಬೇಕು. Thank you.
ಮೊನ್ನೆ ಕಟ್ಟ ಹುಲ್ಲು ಕೂಡ ಆಯಿತು, ಇಲ್ಲಿ ಕಟ್ಟಿಟ್ಟಿದ್ದೇನೆ ನೋಡಿ, ಅಪ್ಪ ಹೊರಿಸ್ಬೇಕಷ್ಟೇ ನನಗೆ. ಸೊ ಇನ್ನೊಂದು ಕಟ್ಟ ಆದರೆ ಆಯಿತು. ಈಗ ಮಳೆ ಹನಿತಾ ಉಂಟು, ಅಂದರೆ ಲೈಟಾಗಿ ಹನಿತಾ ಉಂಟು, ಜೋರು ಬರ್ತೇ ಇಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಹಾಕೋದೇ ಬೇಗ ಬೇಗ ಹಿರಲಿ ಆಗ್ತದೆ. ಪ್ಲಾಸ್ಟಿಕ್ ಹಾಕಿದರೆ ಭಾರಿ ಕಷ್ಟ ಹಿರಿಯುವುದು. ಸೊ ಯಾ, ಇನ್ನು ಜೋರು ಮಳೆ ಬರೋದ್ರೊಳಗೆ ಎರಡನೇ ಕಟ್ಟ ಆಗಬೇಕು. ಹೀಗೆ ಹರಿದು ಇದು ಚಿಕ್ಕ ಆಯಿತಾ, ಒಂದು ಸೈಡಿಂದ ಬರೋದು, ನಮ್ಮ ತೋಟದ ಸೈಡಿಂದ ಬರ್ತದೆ. ಹೀಗಾಗಿ ಇನ್ನು ದೊಡ್ಡ ಹೊಳೆಗೆ ಸೇರ್ತದೆ. ಇದು ಚಿಕ್ಕ ಹೊಳೆ, ಇದು ನಮ್ಮ ತೋಟ ಆಯಿತಾ. ಹೀಗೆ ಇದು ಮಳೆಗಾಲದಲ್ಲಿ ಇನ್ನೂ ಕೂಡ ಪ್ರವಾಹ ಬರೋದು, ಬೊಳ್ಳ ಬರೋದು ಅಂತ ಹೇಳ್ತಾರಲ್ಲ, ಹಾಗಾಗಿ ನೋಡಿ ಅದೆಲ್ಲ ಗರ್ದು ಹೊದ್ದು ಹಾಗೆ ಅಲ್ಲೆಲ್ಲಿ ಬಂದು ನೀರು ಹೊಡಿತದೆ ನೋಡಿ. ಅಲ್ಲೆಲ್ಲ ಮಣ್ಣು ಬೀಳಲಿಕ್ಕಾಗಿದೆ ನೋಡಿ. ಅದೆಲ್ಲ ಮೊದಲು ತೋಟ ಇಲ್ಲಿಂದ ಇತ್ತು, ಈ ಬೇರುಂಟು ನೋಡಿ, ಇಲ್ಲಿಂದ ಇತ್ತು. ಹೋಗಿ 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 ಈಗ ಇಷ್ಟ ಆಗಿದೆ ನೀರಿಗೆ. ಇವತ್ತು ಆಚೆ ದೊಡ್ಡ ಹೊಳೆಗೆ ಹೋಗಲಿಲ್ಲ ನಾನು, ಯಾಕಂದರೆ ನೀರು ನಿನ್ನೆ ಅಷ್ಟೇ ಉಂಟು, ನಿನ್ನೆಗಿಂತ ಕಡಿಮೆ ಆಗಿದೆ ಅಂತ ಅಪ್ಪ ಹೇಳ್ತಾ ಇದ್ರು. ಹಾಗಾಗಿ ಹೋಗಲಿಲ್ಲ ಪುನಃ ಯಾಕೆ ತೋರಿಸು ಅಂತ. ಇದು ನಮ್ಮ ಚಿಕ್ಕ ಹೊಳೆ, ಇದೇ ಒಮ್ಮೊಮ್ಮೆ ನಮಗೆ ನೀರು ತೋಟಕ್ಕೆ ಸಹ ಬರ್ತದೆ. ಇಲ್ಲಿಂದ ಕೆಳಗಡೆ ಹೋದರೆ ಅದು ಸ್ವಲ್ಪ ಕೆಳಗೆ ತೋಟ ನಮ್ಮದು ಸ್ವಲ್ಪ ತಗ್ಗು, ಹಾಗಾಗಿ ಅಲ್ಲಿಗೆ ನೀರು ಬರ್ತದೆ. ಸೊ ಇದು ತೋರಿಸುವ ಅಂತ ಅಂದ್ಕೊಂಡೆ, ಯಾಕೆ ಅಲ್ಲಿಗೆ ನಾಳೆ ಹೋಗುವ ಅಂತ. ಯಾಕಂದರೆ ಮಳೆ ಇನ್ನೂ ಜೋರು ಬರ್ತದಾ ಕಡಿಮೆ ಬರ್ತದ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಕಟ್ಟ ಹುಲ್ಲು ತಗೊಂಡೋಗಿ ಹಾಕಿ ಆಯಿತು. ಇನ್ನು ಮೂರನೇ ಕಟ್ಟಕ್ಕೆ ಅಪ್ಪ ಹಿರಿತಾ ಇದ್ದಾರೆ ನೋಡಿ. ನಾನು ಹೊಳೆ ಹೋಗುವಷ್ಟರಲ್ಲಿ ಇಷ್ಟು ಮಾಡಿದ್ದಾರೆ. ಇದು ಆಗ ಹಿರಿದದ್ದೇ ಇತ್ತು, ಹಾಗಾಗಿ ತಗೊಂಡೋಗಲಿಲ್ಲ, ತುಂಬ ಭಾರ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ನನಗೆ ಆಚೆ ಸೈಡ್ ಕೊಟ್ಟಿದ್ದಾರೆ, ಯಾಕಂದರೆ ಆಚೆ ಸೈಡ್ ಅಡಿಕೆ ಗಿಡ ತುಂಬ ಉಂಟು, ಮತ್ತು ಅಡಿಕೆ ಆಗುವಂತಹ ಗಿಡ ಅಲ್ಲೆಲ್ಲ ಅಡಿಕೆ ಸಿಗ್ತದೆ. ಹಾಗಾಗಿ ನನಗೆ ಅಲ್ಲಿ ಬಿಟ್ಟಿದ್ದಾರೆ ಅಪ್ಪ. ಇಲ್ಲಿ ಆದರೆ ಅಷ್ಟು ಅಡಿಕೆ ಇಲ್ಲ, ಹಾಗಾಗಿ ಅಪ್ಪ ಇಲ್ಲಿ ಹಿರಿಯೋದು. ಸೊ ಹುಲ್ಲಾದಮೇಲೆ ನಿಮಗೆ ಸಿಗ್ತೇನೆ. ಅಪ್ಪ ಬಾಚುದು ನೋಡಿ, ಹಿಂದೆ ಜುಟ್ಟು ಹಿಡ್ಕೊಂಡು ಅದರ ಮೇಲೆ ಬಾಚುದು ಆಯಿತಾ. ಹುಲ್ಲಾಯಿತು, ಹುಲ್ಲು ತಂದು ಮನೆಗೆ ಸೇರಿಸಾಯ್ತು. ಇನ್ನೊಂದು ಕಟ್ಟಾಗಬೇಕಂತೆ ಮಧ್ಯಾಹ್ನ ಮೇಲಿಂದ. ನನ್ನ ಅಪ್ಪನಿಗೆ ಉಂಟಲ್ಲ, ದನಗಳಿಗೆ ಎಷ್ಟು ಹಾಕಿದ್ರು ಸಹ ನೆಮ್ಮದಿ ಇಲ್ಲ. ನನಗನ್ಸೋದು ಅವುಗಳೆಲ್ಲ ಎಲ್ದು ಒಳಗೆ ಹಾಕ್ಕೊಂಡು ಅದರ ಮೇಲೆ ಮಲಗ್ತವೆ. ಅಪ್ಪನಿಗೆ ಅದರದ್ದು ಚಿಂತೆ ಇಲ್ಲ, ಅವರಿಗಂತೂ ಹುಲ್ಲಾಗಬೇಕು ಇಷ್ಟು ಕಟ್ಟ ಅಂತೇಳಿ. ಮಧ್ಯಾಹ್ನ ಮೇಲೆ ಸಹ ಉಂಟು, ಆದರೆ ನಿನ್ನೆ ಹಾಗೆ ಮಳೆ ಇಲ್ಲ, ಹನಿತಾ ಉಂಟು, ಬರ್ತಾ ಉಂಟು ಹಾಗೆ. ಸೊ ಹುಲ್ಲು ಮಾಡ್ಬೋದು, ತೊಂದರೆ ಇಲ್ಲ. ಇನ್ನು ಊಟ ಮಾಡಿ ಮಲಗುದು. 3 ಗಂಟೆ ಆಯಿತು, ಹಾಗಾಗಿ ಟೀಗೆ ಅಪ್ಪ ಇದ್ದಾರೆ, ಮತ್ತು ಸೋನಾಕ್ಷಿ, ಇಷ್ಟೇ ಜನ, ಯಾರಿಲ್ಲ. ನಾನು ನನಗೆ ಕೊಟ್ಟಿಗೆ ತಗೊಂಡಿದ್ದೇನೆ ಹಲಸಿನ ಹಣ್ಣು ಇದಿಟ್ಟು. ಅಪ್ಪನಿಗೆ ಮತ್ತು ಸೋನಾಕ್ಷಿಗೆ ಇದು ಉಂಟು. ನಾಯಿಗಳು ಇಬ್ಬರು ಇಲ್ಲ, ಮಳೆ ಬರ್ತಾ ಉಂಟು ನೋಡಿ, ಅಂತೆ ಬರ್ತಾನೇ ಉಂಟು ಮಳೆ. ಅದಕ್ಕೋಸ್ಕರ ಬಿಸಿ ಬಿಸಿ ಚಹಾ ಕುಡಿಯೋದು. ಇವನ ಅವಸ್ಥೆ ನೋಡಿ ಗೈಸ್, ಹೇಗೆ ಮಲಗಿದ್ದಾನೆ ಅಂತ. ಮಳೆಗೆ ಹಂಗಾತನೇ ಮಲಗಿದ್ದೇನೆ, ನಾವು ಹೇಗೆ ಮಲಗ್ತೇವೆ ಹಾಗೆ. ಇಂಥದ ಟಿಂಕಿ, ಹಾಂ, ಇಂಥ ಇಂಥ ಹೇಗೆ ಮಲಗಿದ್ದಿ ಮರಯ್ಯ ನೀನು, ಗುಂಡ ಗುಂಡ ಟಿಂಕಿ ಗುರ. ಏಯ್, ನೋ ಜಗಳ, ನೋ ಜಗಳ. ಎಂತ ನಿದ್ದೆ ಬರ್ತದಾ, ಮತ್ತಿಂತಕ್ಕೆ ಎದ್ದು ಬಂದದ್ದು ನಾನು ಕರೆದಾಗ? ಹಾಂ, ಮಲಗುದಲ್ಲ ಹೋಗಿ. ಕಿಂಕಿ ಕಿಂಕಿ ಕಿಂಕಿ.
ಯಾಕೆ ಟಿಂಕಿ? ಹಾಂ ಕೂರ, ಎಂತ ಇಲ್ಲೆಂತ ಉಂಟು? ಹಾಂ ಯಾಕಂತ ಹೇಳಿದರೆ ಇಲ್ಲಿ ಹಿಂಡಿ ಬೂಸ ಉಂಟಲ್ಲ, ಅವರಿಗಿಬ್ಬರಿಗೆ ಬೂಸ ಇಷ್ಟ, ಅದಕ್ಕೆ ಅಂತ. ನಮ್ಮ ನಾಯಿಗಳು ಒಂದೊಂದು ಇದ್ದಾವೆ. ಇನ್ನು ನಾಲ್ಕೂವರೆ ಆಯ್ತಾ, ಹಾಲು ಕರಲಿಕ್ಕೆ ತಗೊಂಡು ಹೋಗ್ತೇನಲ್ಲ, ಅವಾಗ ಒಂಚೂರು ಹಾಕ್ಬೇಕು ಇವರಿಗಿಬ್ಬರಿಗೆ ಸಹ, ಇಲ್ಲಾದ್ರೆ ಹಟ್ಟಿಯೊಳಗೆ ಬರ್ತಾರೆ. ಏನು ನಾಟಕ ಮಾಡ್ತೀವಿ ಮರೆಯ ನೀನು? ನೀನಂತೂ ಫುಲ್ ವಿಧೇಯನಾಗೆ ನಾಟಕ ಮಾಡೋದು, ಅಂದರೆ ಕಾಲೆಲ್ಲ ಹಿಡಿಯೋದು. ಏನು ಕಾಲು ಹಿಡಿತಾನೆ ಅಂತಿಲ್ಲ ಹಿಂಡಿ ಹಾಕುವ ತನಕ. ಗಂಟೆ ನಾಲ್ಕೂವರೆ ಕಳೀತು, ಇನ್ನು ನಾನು ಹೋಗಿ ಹಾಲು ಕರೀದಾನೆ. ಬೂಸಾಕೆ ಇಬ್ಬರು ಕಾಯ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಸ್ವಲ್ಪ ಬೂಸ ಹಾಕಿ ಮತ್ತೆ ಹೋಗೋದು. ಹಾಲು ಕರೆದು ಡೈರಿಗೆ ತಗೊಂಡು ಹೋಗ್ಬೇಕು. ಅಪ್ಪ ತೋಟಕ್ಕೆ ಹೋಗಿದ್ದಾರೆ ಅಡಿಕೆ ಹೇಗ್ಲಿಕ್ಕೆ. ಟಿಂಕಿ ನೋಡಿ, ಈಗ ಎಂತಾದ್ರೂ ಉಂಟ ವಿಧೇಯತೆ ಎಲ್ಲ? ಬೂಸ ತಿನ್ನುವಾಗ ಬೂಸ ಹಾಕಿದ್ದೇನೆ ಇವರಿಗೆ. ನನಗೆ ಗೊತ್ತಿಲ್ಲ ಇವರಿಗೆ ಇದು ನಾಟ್ ಫಾರ್ ಹ್ಯೂಮನ್ ಕನ್ಸಪ್ಷನ್ ಅಂತ ಉಂಟು. ದನಗಳಿಗೆ ಹಾಕೋದು, ನಾವು ದನಗಳು ತಿಂತಂತೆ ಇದಕ್ಕೆ ಸಹ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವುಗಳಿಗೆಲ್ಲ ಸಹ ಕರಾಗ್ತದೆ ಅಂತ. ಚೂರೆ ಹಾಕೋದು, ಒಂದು ಹಿಡಿ ಸಹ ಇಲ್ಲ, ಒಂದು ಇಷ್ಟು ಹಾಕೋದು, ಅಷ್ಟಾಗಲ್ದಲ್ಲಿ ನಿಲ್ತದೆ ಅದು. ಹಾಲು ಕರೆದಾಯಿತು, ಇನ್ನು ಇದನ್ನು ಸೋಸಿ ಕ್ಯಾನಲ್ಲಿ ತುಂಬಿಸಿ ಡೈರಿಗೆ ತಗೊಂಡು ಹೋಗಬೇಕು. ಜೀಷ್ಣಿ ಮರಿ ಇಡ್ಲಿಕ್ಕೆ ಆಗಿದ್ದಾಳೆ, ಇನ್ನು 3-4 ಡೇಸಲ್ಲಿ ಇಡ್ಬೋದು ಅಂತ ಅನಿಸ್ತದೆ ನನಗೆ. ಗುಂಡಿ ಜೀಷ್ಣಿ ಈಗ ಅವಳು ದಿವಸ ಇಡೀ ಮಲಗ್ತಿರ್ತಾಳೆ, ಹಾಲು ಕುಡಿಲಿಕ್ಕೊಂದು ಊಟಕ್ಕೊಂದು ಬರ್ತಿರ್ತಾಳೆ, ಮತ್ತು ಅವಳು ಮಂತ್ ಹುಳಿ ಕೊಟ್ಟಿಗೆ ಉಂಟಲ್ಲ ಅದರಲ್ಲೇ ಇರ್ತಾಳೆ ಜಾಸ್ತಿ. ಹಾಗೆ ಗುಂಡಿ ಡೈರಿಯಿಂದ ಬಂದೆ ನಾನು, ಗೇಟ್ ಹಾಕುವಾಗ ಒಂದು ಹಣ್ಣು ನೋಡಿದೆ. ನನಗೆ ಅಂದರೆ ನಮ್ಮ ಮನೇಲಿ ಅದರದ್ದು ಡಿಫ್ರೆಂಟ್ ಫ್ರೂಟ್ ಉಂಟು, ಆದರೂ ಕೂಡ ನಮಗೆ ಅದಂದರೆ ಚಿಕ್ಕವಾಗ ತುಂಬ ಇಷ್ಟ ಆಯಿತಾ ನನಗೆ ಮತ್ತು ಪುಚ್ಚಕ್ಕನಿಗೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಅಪ್ಪ ಗೇಟಿಂದ ಹೊರಗೆ ಅದರ ಗಿಡ ನೆಟ್ಟಿದ್ದರು. ಯಾಕಂದರೆ ಅವರಿಗೆ ಅದು ಸುಮ್ಮನೆ ಇದ್ದರೆ ಏನು ಹೇಳಿ ಮನೆ ಇಲ್ಲಿ ಇದರ ಒಳಗಡೆ ಜಾಗದೊಳಗಡೆ ಇದ್ದರೆ ಸುಮ್ಮನೆ ಹರಟೆ ಆಗೋದು ಅವರಿಗೆ. ಅಂದರೆ ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಉಂಟು ಅಂತ ಹೇಳಿ ಎಂತ ಸಹ ನಡ್ತಿರಲಿಲ್ಲ ಅಪ್ಪ, ಎಲ್ಲ ಗೇಟಿಂದ ಹೊರಗೆ ನಡ್ತಿದ್ರು. ಸೊ ಅದು ಒಂದು ಹಣ್ಣಾಗಿದೆ, ಬನ್ನಿ ಹೋಗುವ ಅಲ್ಲಿಗೆ. ಏನು ಗೊತ್ತುಂಟ, ಈ ಫ್ರೂಟ್ ಪೇರಳೆ ಆಯಿತಾ? ನಮ್ಮ ಮನೆಯಲ್ಲಿ 3 ಟೈಪ್ ಇದು ಪೇರಳೆ ಉಂಟು, ಒಂದು ಕಶಿ ಪೇರಳೆ, ಇನ್ನೊಂದು ಕಾಡು ಪೇರಳೆಯಲ್ಲಿ 2, ಅದರಲ್ಲಿ ಒಂದು ಪಿಂಕ್, ಇನ್ನೊಂದು ಬಿಳಿ, ಒಳಗಡೆ ಬಿಳಿ ಇರುವಂಥದ್ದು. ಇದು ಪಿಂಕ್, ನಮಗೆ ಪಿಂಕ್ ಅಂದರೆ ಏನೋ ಒಂಥರ ಖುಷಿ ತಿನ್ನಲಿಕ್ಕೆ, ಅದು ಟೇಸ್ಟ್ ಏನಿಲ್ಲ, ಅದಕ್ಕೆ ಅಪ್ಪ ಅದನ್ನು ಗೇಟಿಂದ ಹೊರಗಡೆ ನೆಟ್ಟಿದ್ದಾರೆ. ಸೊ ಬನ್ನಿ ಇದನ್ನು ಓಪನ್ ಮಾಡುವ. ಹೀಗಿರ್ತದೆ ನೋಡಿ ಇದು. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ, ನನಗೆ ಮತ್ತು ಪುಚ್ಚಕ್ಕನಿಗೆ ತುಂಬ ಇಷ್ಟ. ಪುಚ್ಚಕ್ಕ ಮದುವೆಯಾಗಿ ಹೋದ್ಮೇಲೆ ಇದರಲ್ಲಿ ಆಗಲಿಕ್ಕೆ ಶುರುವಾದ್ದು, ಈಗ ನೋಡಿದ್ರೆ ಅಂತೂ ಓ ಆಗಿದ ಅಂತ ಹೇಳ್ಬೋದು ಅವಳು. ಯಾಕಂದರೆ ಅವಳು ಇದರಲ್ಲಿ ಆಗ್ತದಾ ಇಲ್ವೋ ಆಗ್ತದಾ ಇಲ್ವೋ ಅಂತ ಹೇಳ್ತಿದ್ಲು. ಲಾಸ್ಟ್ ಇಯರ್ ಫಸ್ಟ್ ಫ್ರೂಟ್ ಅದು, ಈ ವರ್ಷ ಇದು 2ನೇ ಸಲ. ಮಳೆಗಾಲದಲ್ಲಿ ಆಗೋದು, ಬೇಸಿಗಾಲದಲ್ಲೆಲ್ಲ ಆಗೋದಿಲ್ಲ ಇದು. ಸೊ ನಿಮ್ಮ ಮನೇಲಿ ಎಲ್ಲ ಉಂಟಾ ಅಂತ ಹೇಳಿ ಆಯಿತಾ ನನಗೆ. ಆದರೆ ಇದರದ್ದು ಟೇಸ್ಟ್ ಏನು ಕಶಿ ಪೇರಳೆದಾಗೆ ಇಲ್ಲ, ಒಂಥರ ಸಪ್ಪೆ ಸಪ್ಪೆ ಇದು, ನೋಡಲಿಕ್ಕೆ ಮಾತ್ರ ಚಂದ ಇರೋದು. ಅದಕ್ಕೆ ನನ್ನ ಅಪ್ಪನಿಗೆ ಅದನ್ನು ಜಾಗದೊಳಗೆ ನೆಡ್ಲಿಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೊರಗಡೆ ನೆಟ್ಟಿದ್ದಾರೆ ಇದನ್ನು. ಇದು ಹಣ್ಣಾಗಿದೆ ನೋಡಿ ಪೇರಳೆ. ಇವಾಗಲೂ ಸಹ ನನ್ನ ಅಪ್ಪನಿಗೆ ಈ ಹಣ್ಣಂದರೆ ಇಷ್ಟ ಇಲ್ಲ, ಅವರು ಹೇಳ್ತಾರೆ ಅದನ್ನು ಬಿಸಾಡು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಅಷ್ಟು ಇಷ್ಟವೇ ಇಲ್ಲ. ಲಾಸ್ಟ್ ಇಯರ್ ಕೂಡ ಹಣ್ಣಾದಾಗ ಹೋಗಿ ಒಂದು ಕೊಟ್ಟೆ, ಒಂದು ಚಿಕ್ಕ ಪೀಸ್ ತಿಂದರು ಹೋಗಿ ಬಿಸಾಡು ಅಂತ ಹೇಳಿದರು. ಅವ್ರಿಗೆ ಇಷ್ಟೇ ಇಲ್ಲ, ಅಂದರೆ ಇದು ಸ್ವೀಟ್ ಇಲ್ಲ, ಸುಮ್ಮನೆ ನೋಡಲಿಕ್ಕಷ್ಟೇ ಚಂದ. ನಮ್ಮ ಮನೇಲಿ ಹೀಗೆ, ನಿಮ್ಮ ಮನೇಲಿ ಎಲ್ಲಾದರೂ ಸಿಹಿ ಆಗ್ತದಾ ಅಂತ ಹೇಳಿ ಆಯಿತಾ? ಅಂದರೆ ನಮ್ಮ ಮನೇಲಿ ಇದಷ್ಟು ಸಿಹಿಯೇ ಆಗೋದಿಲ್ಲ, ಅಂದರೆ ಇದು ಮಳೆಗಾಲದಲ್ಲಿ ಆಗೋದಲ್ಲ, ಹಾಗಾಗಿ ಏನೋ ನೀರು ತುಂಬಿ ಏನೋ ಗೊತ್ತಿಲ್ಲ, ನೋಡಲಿಕ್ಕೆ ಮಾತ್ರ ಚಂದ ಇದು. ನಮ್ಮ ಮನೇಲಿ ಕಶಿ ಪೇರಳೆ ಆಗ್ತದಲ್ಲ, ಅದು ತುಂಬ ಸ್ವೀಟ್, ಮಳೆಗಾಲದಲ್ಲಿ ಕೂಡ ಸ್ವೀಟ್ ಇರ್ತದೆ. ಸೊ ನಮಗೆ ಅದು ಬೇಡ, ನಮಗೆ ಇದು ಬೇಕಿತ್ತು ಚಿಕ್ಕ ಇರುವಾಗ. ನಮಗೆ ಅದು ಗಿಡ ಬೇಕಪ್ಪ ಬೇಕು ಅಂತೇಳಿ ಹಠ ಮಾಡ್ತಿದ್ವಿ. ಈಗ ಆಗುವಾಗ ನಾನು ಒಬ್ಳಿದ್ದೇನೆ, ಪುಚ್ಚಕ್ಕ ಇಲ್ಲ. ಆದರೆ ಏನಂತ ಹೇಳಿದರೆ ನಮಗೆ ಅದರದ್ದು ಅದರ ಕಲರ್ ನೋಡುವಾಗಲೇ ಏನೋ ಒಂಥರ ಖುಷಿ, ಚಿಕ್ಕ ಇರುವಾಗ ಎಲ್ಲ ಅದನ್ನು ನೋಡಲಿಕ್ಕೆ. ಪಕ್ಕದ ಮನೆಯಲ್ಲಿ ಅಂದರೆ ನಾವು ಶಾಲೆ ಹೋಗುವಾಗ ಅಲ್ಲಿ ಒಬ್ಬರ ಮನೇಲಿ ಇತ್ತು, ಅವ್ರ ಹತ್ರ ತರಲಿಕ್ಕೆ ಹೇಳ್ತಿದ್ವಿ ಫ್ರೆಂಡ್ಸ್ ಹತ್ರ ಎಲ್ಲ, ಅದನ್ನು ತೆಕೊಂಡು ಬನ್ನಿರ ಒಂದು ತಿನ್ನಲಿಕ್ಕೆ ಅಂತೇಳಿ. ಸೊ ನೆನಪಾಗ್ತದೆ ಈಗ ಇದು ಹಣ್ಣು ನೋಡಬೇಕಾದ್ರೆ, ಯಾಕಂದರೆ ಆವಾಗ ಅದು ಕ್ರೇಜ್ ಇತ್ತು, ಇವಾಗ ಎಂಥ ಕ್ರೇಜ್ ಇಲ್ಲ ಶಿ, ಇದಕ್ಕೋಸ್ಕರ ಆಸೆ ಮಾಡ್ತಿದ್ವು ಅಂತ ಆಗ್ತದೆ ನನಗೆ ಇವಾಗ. ಈಗ ಸಂಜೆದು ಅಕ್ಕಚ್ಚಿ ಕೊಡುವ, ಇದು ಚಿಕ್ಕದು ವಿಷ್ಣುಗೆ, ಅದು ಮಂಗುಗೆ, ಪುಟ್ಟಕ್ಕನಿಗೆ, ಇದು ಅಮ್ಮುಗೆ, ಬನ್ನಿ ಕೊಡುವ. ಗುಂಡಣ್ಣ, ಏ ಗುಂಡಣ್ಣ ಕುಡಿ. ಇವರಿಗಿಬ್ಬರಿಗೆ ಸಹ ದೊಡ್ಡವ್ರಿಗೆ ಕೊಟ್ಟಾಯ್ತು. ಹಾಂ ಚೆಲ್ಲೆ ಹಾಕ್ಲಿಕ್ಕಿಲ್ಲ, ಹೊಡಿತಾನೆ ಸಾಮ ಹೊಡಿತಾನೆ. ಇವನು ಜಾಣ, ಎಲ್ಲ ಖಾಲಿ ಮಾಡ್ತಾನೆ. ಗುಂಡ ದೊಡ್ಡಾಗಿದ್ದಾನಲ್ಲ ನನ್ನ ವಿಷ್ಣು, ಹೇಗಾಗಿದ್ದಾನೆ ಅಂತ ಹೇಳಿ ಆಯ್ತಾ?
ದೊಡ್ಡಾಗಿದ್ದಾನೆ ಈಗ. ಕಿವಿ ಇದು ಕೊಂಬು ಬರ್ತಾ ಉಂಟು, ಚಿಕ್ಕ ಕೊಂಬು. ಗುಂಡಣ್ಣ ದನಗಳಿಗೆ ಅಕ್ಕಜ್ಜಿ ಕೊಟ್ಟಾಯಿತು, ಇವಾಗ ಹುಲ್ಲು ಕೂಡ ಹಾಕಿದ್ದು. ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ @ ಅನುಷಾ ಕೃಷ್ಣಕ್ಕಂತ ಫಾಲೋ ಮಾಡಿ. ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.